ಜೀವನಿಗೂ ತುಂಬ ವ್ಯತ್ಯಾಸ ಬಂತಲ್ಲ. ಲೋಕದ ದೀಪದ ಆವರಣವನ್ನು ಒಂದೊಂದೇ ಒಂದೊಂದೇ ಸರಿಸಿದ್ರೆ ಪ್ರಕಾಶ ತನ್ನಿಂತಾನೆ ಹೊರಗೆ ಬಂದು ಬಿಡುತ್ತೆ. ಜೀವನಿಗೆ ಇದ್ದಂಥ ಲಿಂಗದೇಹ ಅನ್ನತಕ್ಕಂಥ ಕೊನೆಯ ಆವರಣವನ್ನು ಸರಿಸಿದರೂ, ಚತುರ್ಮುಖ ಆವರಣವನ್ನು ಸರಿಸಿದರೂ ಜೀವನಿಗೆ ತನ್ನ ಆನಂದದ ಅನುಭವ ಆಗಿಲ್ಲ ಅಂತಾರೆ. ತನ್ನ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಾರೆ. ಅವನ ಆನಂದ ಹೊರಗೆ ಬಂದಿಲ್ಲ ಅಂತಾರೆ. ನೋಡಿ, ಚತುರ್ಮುಖ ಬ್ರಹ್ಮ ಎಷ್ಟು ತೆಗೆದ? ಮುಕ್ಕಾಲು ಪಾಲು ಚತುರ್ಮುಖ ಬ್ರಹ್ಮ ತೆಗೆದಾಯಿತು. ಮೂರು ಆವರಣಗಳನ್ನು ಚತುರ್ಮುಖ ಬ್ರಹ್ಮ ತೆಗೆದಾಯಿತು. ಆದರೂ ಜೀವನಿಗೆ ಏನು, ಇನ್ನೂ ತನ್ನ ಆನಂದ ತನ್ನ ಕೈಗೆ ಸಿಗಲಿಲ್ಲ. ಯಾರಿಂದ ಸಿಗಬೇಕದು? ಭಗವಂತನಿಂದ ಸಿಗಬೇಕಂತೆ. ವಾಯುದೇವರು ಚತುರ್ಮುಖ ಎಷ್ಟು ಕೆಲಸ ಮಾಡಿದ? ಮುಕ್ಕಾಲು ಆವರಣವನ್ನು ತೆಗೆಯುವ ಕೆಲಸವನ್ನು ಚತುರ್ಮುಖ ಮಾಡಿದ. ಇನ್ನೊಂದು ಕಾಲು ಆವರಣ ಉಳ್ಕೊಂಡಿದೆ. ಆ ಆವರಣಕ್ಕೆ ಹೆಸರು ಭಗವಂತನ ಇಚ್ಛೆ ಅಂತ ಹೆಸರು. ದೇವರು ಇಚ್ಛೆ ಮಾಡಿಲ್ಲ ಅಂತೆ. ಏನು ಅಂತ? ಇವನಿಗೆ ಇವನ ಆನಂದ ಅನುಭವಕ್ಕೆ ಸಿಗಲಿ ಅಂತ ದೇವರು ಇಚ್ಛೆ ಮಾಡಿಲ್ಲ. ಆದ್ದರಿಂದ ತನ್ನಲ್ಲಿ ಆನಂದ ಇದ್ದರೂ ಇವನಿಗೆ ಅನುಭವಿಸಲಿಕ್ಕಾಗಿಲ್ಲ. ಮೂರು ಆವರಣವನ್ನು ತೆಗೆಯುವ ಕೆಲಸ ಚತುರ್ಮುಖ ಮಾಡಿದ. ಆದರೆ ನಾಲ್ಕು ಆವರಣ ಜೀವನಿಗೆ, ನಾಲ್ಕು ಆವರಣ: ಹೊರಗಿನಿಂದ ಈ ಶರೀರ, ಅದರ ಒಳಗಿನಿಂದ ಸೂಕ್ಷ್ಮ ದೇಹ, ಅದರ ಒಳಗಿನಿಂದ ಲಿಂಗ ದೇಹ, ಲಿಂಗ ದೇಹ ಒಳಗಿನಿಂದಲೂ ಕೂಡ ಜೀವನಿಗೆ ಆವರಕವಾಗಿರುವುದೇ ಭಗವಂತನ ಇಚ್ಛೆ. ಮೂರು ಆವರಣ ಯಾರಿಂದ ಹೋಗುತ್ತೆ? ಚತುರ್ಮುಖನಿಂದ ಹೋಗುತ್ತೆ. ಮುಕ್ಕಾಲು ಧ್ವಂಸ ಯಾರಿಂದ ಆಯಿತು? ಚತುರ್ಮುಖನಿಂದ ಆಯಿತು. ಇನ್ನೊಂದು ಕಾಲು ಭಾಗ ಉಳ್ಕೊಂಡಿದೆ. ಏನದು? ನಾಲ್ಕನೇ ಒಂದು ಭಾಗ ಉಳ್ಕೊಂಡಿದೆ. ಏನದು? ಭಗವಂತನ ಇಚ್ಛೆ. ಅದನ್ನು ಯಾರು ಸರಿಸಬೇಕು? ದೇವರು ಸರಿಸಬೇಕು. ದೇವರು ಸಂಕಲ್ಪ ಮಾಡಬೇಕಂತೆ. ಏನು ಅಂತ? ಇವನಿಗೆ ಎಷ್ಟು ಆನಂದ ಉಂಟೋ ಅಷ್ಟು ಆನಂದದ ಅನುಭವ ಇವನಿಗೆ ಬರಲಿ ಅಂತ ದೇವರು ಯಾವಾಗ ಇಚ್ಛೆ ಮಾಡಿದನೋ ಆವಾಗ ತನ್ನ ಸ್ವಂತ ಆನಂದ ತನ್ನ ಅನುಭವಕ್ಕೆ ಸಿಗುತ್ತೆ. ಇಲ್ಲದಿದ್ದರೆ ನಮ್ಮ ಆನಂದ ನಮ್ಮದು ಸಂಪಾದನೆ ಮಾಡಿದ್ದೂ ಅಲ್ಲ, ನಮ್ಮ ಸ್ವರೂಪವೇ ಆನಂದ. ಜೀವನ ಜೊತೆಗೆ ಬಂದದ್ದು. ಬೆಲ್ಲಕ್ಕೆ ಸಿಹಿ, ಬೆಲ್ಲ ಸಿಹಿಯನ್ನು ಮತ್ತೆ ಸಂಪಾದನೆ ಮಾಡಿದ್ದಲ್ಲ. ಬೆಲ್ಲ ಯಾವಾಗ ಬಂತೋ ಅಂದಿನಿಂದ ಬೆಲ್ಲ ತನ್ನೊಟ್ಟಿಗೆ ಸಿಹಿಯನ್ನು ಹಿಡ್ಕೊಂಡು ಬಂದಿದೆ. ಜೀವ ಎಂದು ಬಂದಿದ್ದಾನೋ ಅಂದಿನಿಂದ ಜೀವ ತನ್ನ ಆನಂದವನ್ನು ಹಿಡ್ಕೊಂಡೇ ಬಂದಿದ್ದಾನೆ. ಆದರೆ ಅದಕ್ಕೆ ಆವರಣ, ಆವರಣ, ಆವರಣ. ಮೂರು ರೀತಿಯ ಆವರಣವನ್ನು ಚತುರ್ಮುಖ ಪರಿಹಾರ ಮಾಡಿದ. ವಾಯುದೇವರು ಪರಿಹಾರ ಮಾಡಿದರು. ನಾಲ್ಕನೇ ಒಂದು ಆವರಣವನ್ನು ಭಗವಂತ ಸರಿಸಿದ. ಎಲ್ಲಿ ಸರಿಸ್ತಾನೆ ಅಂತೆ? ವಿರಜಾ ನದಿಯಲ್ಲಿ ಸ್ನಾನ ಮಾಡಿದ ಮೇಲೆ ಮೂರನೇ ಲಿಂಗ ದೇಹ ಭಂಗ ಆಯಿತು ಅಂತಂದ ಮೇಲೆ ಚತುರ್ಮುಖ ತಾನು ಈ ಜೀವನನ್ನು ಕರ್ಕೊಂಡು ಭಗವಂತನ ಸಮೀಪದಲ್ಲಿ ಹೋಗಿ ಬಿಡ್ತಾನೆ. ಆವಾಗ ಭಗವಂತ ಸಂಕಲ್ಪ ಮಾಡಿದ ಅಂತೆ. ಏನು ಅಂತ? ಇವನಿಗೆ ಆನಂದದ ಅನುಭವ ಆಗಲಿ ಅಂತ ಸಂಕಲ್ಪ ಮಾಡಿ. ಶುರುವಾಯಿತು ಆನಂದದ ಅನುಭವ. ಹಾಗಾದರೆ ಮುಕ್ಕಾಲು ಪಾಲು ಧ್ವಂಸ ಮಾಡುವುದು ಚತುರ್ಮುಖ, ಕಾಲು ಭಾಗವನ್ನು ತೆಗೆಯುವುದು ಭಗವಂತ. ಗರುಡ ಮುಕ್ಕಾಲು ಪಾಲು ಸೈನ್ಯವನ್ನು ಧ್ವಂಸ ಮಾಡಿದ, ಕಾಲು ಪಾಲನ್ನು ಧ್ವಂಸ ಮಾಡಲಿಕ್ಕೆ ಭಗವಂತನಿಗೆ ಇಟ್ಟ. ಹೇಗೆ ನರಕಾಸುರನ ಮನೆಯಲ್ಲಿ ಸೈನ್ಯದ ಮುಕ್ಕಾಲು ಭಾಗ ಗರುಡನೇ ಬ್ರಹ್ಮ. ಗರುಡನ ಕೆಲಸ ಏನೋ ಆ ಕೆಲಸವನ್ನು ವಾಯುದೇವರು ಮಾಡ್ತಾರೆ. ಆದ್ರಿಂದ ವಾಯುದೇವರು ಅಂತಂದ್ರೆ ಗರುಡ, ಗರುಡ ಅಂದ್ರೆ ವಾಯುದೇವರು. ಗರುಡನ ಕೆಲಸ ಏನು? ಭಗವಂತನನ್ನು ಹೊತ್ತುಕೊಂಡು ತಿರುಗಾಡುವುದು ಗರುಡನ ಕೆಲಸ. ಈ ಕೆಲಸವನ್ನು ಯಾರು ಮಾಡ್ತಾರೆ? ವಾಯುದೇವರು ಮಾಡ್ತಾರೆ. ವಾಯುದೇವರಿಗೆ ಹೆಸರೇನು? ಸ್ಕಂದಃ, ಸ್ಕಂದಧರಃ, ಧುರಿಯಃ, ವರದಃ, ವಾಯುವಾಹನಃ ಅಂತ ಭಗವಂತನಿಗೊಂದು ಹೆಸರಿದೆ. ಭೀಷ್ಮಾಚಾರ್ಯರು ಶರಮಂಚದಲ್ಲಿ ಮಲಗಿ ಕೃಷ್ಣನನ್ನು ಹೊಗಳುತ್ತಾರೆ. ಕೃಷ್ಣನ ಒಂದೊಂದೇ ಹೆಸರನ್ನು ತಾನು ಹೊರಗೆ ತೆಗೀತಾರೆ. ಅದರಲ್ಲಿ ಒಂದು ಹೆಸರೇನು? ನೀನು ವಾಯುವಾಹನ ಅಂತ ಕರೆದರು. ವಾಯುದೇವರನ್ನು ವಾಹನವನ್ನಾಗಿ ಮಾಡಿಕೊಂಡು ಅಡ್ಡಾಡುವವ ಅಂತಂದರು. ಗರುಡನನ್ನು ವಾಹನವನ್ನಾಗಿ ಮಾಡಿಕೊಂಡು ಅಡ್ಡಾಡುವವ ಕೃಷ್ಣ, ಅದೇ ರೀತಿ ವಾಯುದೇವರನ್ನು ವಾಹನವನ್ನಾಗಿ ಮಾಡಿಕೊಂಡು ಅಡ್ಡಾಡ್ತಾನೆ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿವಾಹನ್ನ ಗೆರಗುವೆ, ಪಕ್ಷಿವಾಹನ್ನ ಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಶೋಭಾನೆ. ಎರಡು ಸಲ ಪಕ್ಷಿವಾಹನ್ನ ಗೆರಗುವೆ ಅಂತಂದಿದ್ದಾರೆ ವಾದಿರಾಜರು. ಯಾವುದಕ್ಕೋಸ್ಕರ? ಬೇರೆ ಹೇಳಲಿಕ್ಕೆ ಮರ್ತೋಯಿತು ಅದಕ್ಕೋಸ್ಕರ ಅಂತಲೋ ಅಲ್ಲ, ಮತ್ತೆ ಒಂದು ಈ ಉದ್ದೇಶದಿಂದ. ಮೊದಲನೇ ಸಲ ಪಕ್ಷಿವಾಹನ್ನ ಗೆರಗುವೆ ಅಂದರೆ ವಾಯುದೇವರನ್ನೇ ವಾಹನವನ್ನಾಗಿ ಮಾಡಿಕೊಂಡಿರತಕ್ಕಂಥ ಭಗವಂತನ ಚರಣಕ್ಕೆ ಎರಗುವೆ ಅಂತ ಮೊದಲನೇದ್ದು.
ಎರಡನೇ ಸಲ ಪಕ್ಷಿ ವಾಹನನಾಗಿ ಎರಗುವೆ ಅಂತಂದ್ರೆ ಗರುಡನನ್ನು ವಾಹನವನ್ನಾಗಿ ಮಾಡಿಕೊಂಡಿರತಕ್ಕಂಥ ಭಗವಂತನಿಗೆ ಎರಗುವೆ. ಪಕ್ಷಿ ಅಂತಂದ್ರೆ ಗರುಡನಿಗೂ ಹೆಸರು, ವಾಯುದೇವರಿಗೂ ಹೆಸರು. ಶಬ್ದ ಒಂದೇ, ಅರ್ಥ ಒಂಚೂರು ವ್ಯತ್ಯಾಸ. ಗರುಡನಿಗೆ ಪಕ್ಷಿ ಅಂತ ಯಾಕೆ ಹೆಸರು? ಪಕ್ಷಗಳಿಂದ ಹಾರತಾನೆ, ಪಕ್ಷಗಳು ಉಳ್ಳವ, ರೆಕ್ಕೆಗಳು ಉಳ್ಳವ, ಆದ್ದರಿಂದ ಅವನಿಗೆ ಪಕ್ಷಿ ಅಂತ ಹೆಸರು. ವಾಯುದೇವರಿಗೆ ಪಕ್ಷಿ ಅಂತ ಯಾಕೆ ಹೆಸರು? ಪಕ್ಷ ಉಳ್ಳವರು, ಆದ್ದರಿಂದ ಅವರನ್ನು ಪಕ್ಷಿ ಅಂತ ಕರೆದರು. ಏನು ಪಕ್ಷ? ರೆಕ್ಕೆ ಉಳ್ಳವರು ಅಲ್ಲ, ಪಕ್ಷ ಅಂದರೆ ಸಿದ್ಧಾಂತ ಉಳ್ಳವರು. ಸಿದ್ಧಾಂತವನ್ನು ಪಕ್ಷ ಎಂಬ ಶಬ್ದದಿಂದ ಕರೀತಾರೆ. ಲೋಕದಲ್ಲಿ ಉಂಟಲ್ಲ ನಮ್ಮದು, ನಿಮ್ದು ಯಾವುದು ಪಕ್ಷ ಅಂತ ಒಬ್ಬನ ಹತ್ರ ಕೇಳಿ, ನಿಮ್ದು ಯಾವುದು ಪಕ್ಷ ಅಂತ. 13ನೇ ತಾರೀಕು ಸಾಯಂಕಾಲ ಹೇಳ್ತೇನೆ ಅಂದ. ಅಂದರೆ ಯಾವುದು ಗೆಲ್ಲುತ್ತೋ ಆ ಪಕ್ಷ ಅಂತ ಅರ್ಥ. ಮತ್ತೇನು? ಹಾಗಾದರೆ ಲೋಕದಲ್ಲಿ ಕೂಡ ಪಕ್ಷ ಅಂತೊಂದು ಉಂಟಲ್ಲ, ಏನರ್ಥ? ನಿನ್ನ ಸಿದ್ಧಾಂತ ಏನು ಅನ್ನರ್ಥ. ಇವ ಈ ಸಿದ್ಧಾಂತದವ, ಇವ ಈ ಸಿದ್ಧಾಂತದವ. ಕೆಲವರು ನಮ್ಮದು ಹಿಂದೂ ದೇಶವೇ ಪ್ರಮಾಲ, ಅದೇ ಉಳಿಯಬೇಕು ಎನ್ನತಕ್ಕಂಥ ಸಿದ್ಧಾಂತವರು. ಮತ್ತು ನಮ್ಮ ಹಿಂದೂ ದೇಶವನ್ನು ಒಬ್ಬರಿಗೆ ಮಾರೋಣ ಎನ್ನತಕ್ಕಂಥ ಸಿದ್ಧಾಂತವರು. ಹೀಗೆ ನಾನಾ ರೀತಿಯ ಸಿದ್ಧಾಂತ ಉಳ್ಳವರು ಇರ್ತಾರಲ್ಲ, ಈ ಸಿದ್ಧಾಂತವನ್ನೇ ಪಕ್ಷ ಎನ್ನತಕ್ಕಂಥ ಶಬ್ದದಿಂದ ಕರೆಯುವುದುಂಟು. ಇವರು ಯಾರು? ವಾಯುದೇವರು. ಯಾರು ವಾಯುದೇವರು? ಪಕ್ಷಿ, ಪಕ್ಷ ಉಳ್ಳವರು. ಏನು ಪಕ್ಷ ಇವರದ್ದು? ಹರಿ ಸರ್ವೋತ್ತಮ ಪಂಚಭೇದ ತಾರತಮ್ಯ ಜಗತ್ತು ಸತ್ಯ, ಇದೇ ಇವರ ಸಿದ್ಧಾಂತ, ವಾಯುದೇವರ ಸಿದ್ಧಾಂತ ಅಲ್ಲ. ಈ ಸಿದ್ಧಾಂತ ವಾಯುದೇವರಿಗೆ ಮಾತ್ರ ಅಲ್ಲ, ಬೇರೆ ಆಚಾರ್ಯರಿಗೂ ಉಂಟಲ್ಲ ಲೋಕದಲ್ಲಿ ಈ ಸಿದ್ಧಾಂತ. ವಾಯುದೇವರಂದ್ರೆ ಏನರ್ಥ? ವಾಯುದೇವರ ಅವತಾರರಾದ ಮಧ್ವರ ಸಿದ್ಧಾಂತ ಅಂತ ಅರ್ಥ. ಆದ್ದರಿಂದ ಪಕ್ಷಿ ಅಂತಂದರೆ ಮಧ್ವರಿಗೆ ಹೆಸರುಂಟು. ಅಯ್ಯೋ, ಮಧ್ವರು ಮಾತ್ರ ಅಲ್ಲ ಪಕ್ಷಿ, ಈ ಸಿದ್ಧಾಂತ ಮಧ್ವರದ್ದು ಮಾತ್ರ ಅಲ್ಲ, ಬೇರೆ ಆಚಾರ್ಯರು ಕೂಡ ಇದನ್ನು ಹೇಳ್ತಾರಲ್ಲ, ಜಗತ್ತು ಅದು ಇದು ದೇವರು ದೊಡ್ಡವ ಅಂತ ಹೀಗೆಲ್ಲ ಹೇಳ್ತಾರಲ್ಲೋ ಅಂದರೆ, ಅದಕ್ಕಂದರೂ ಎಲ್ಲ ಅವರ ವ್ಯವಹಾರ ಇಲ್ಲಿ ಮಾತ್ರ ಅಂದರು. ಎಲ್ಲ ಅವರು ಮಾತಾಡುವುದಕ್ಕೋಸ್ಕರ ಮಾತ್ರ ಹೇಳ್ತಾರೆ ಅಂತ ಮಾತಿಗೆ ಅಂದರು ದೇವರು ದೊಡ್ಡವ ಅಂತ. ಒಳಗಿನಿಂದ ಇದ್ದುಕೊಂಡು ಹೇಳುವುದಲ್ಲ ಅಂತೆ, ಅದನ್ನು ವ್ಯಾವಹಾರಿಕ ಅಂತಂದರು. ನಿಮಗೊಂದು ಉದಾಹರಣೆ ಹೇಳೋದು ಅಂತಾದರೆ, ಈ ವಿಷಯದಲ್ಲಿ ಯಾವಾಗಲೂ ಮಾತು ಆಡ್ತೇವೆ, ಮಾತಿಗೆ ಅದೇ ರೀತಿ ಅರ್ಥ ಇಟ್ಟುಕೊಳ್ಬೇಕು. ಸುಮ್ಮನೆ ಮಾತಾಡಿ ಮಾತು ಮಾತಿಗೆ ಹೇಳಿದೆ ಅಂತ ಕೊನೆಗಂದು ಬಿಡ್ತಾರೆ. ಏನು, ಮನೆಗೆ ಸ್ವಾಮಿಗಳು ಪಾದಪೂಜೆಗೆ ಹೋದರು, ಕರೆದ ಹೋಗಿದ್ದಾರೆ, ಪಾದಪೂಜೆ ಎಲ್ಲ ಆಯಿತು. ಪಾದಪೂಜೆ ಆದಮೇಲೆ ಅವಂದ, ಸ್ವಾಮಿ ಮನೆಯೆಲ್ಲ ನಿಮ್ಮದೇ, ಇದು ಇದೆಲ್ಲ ನಿಮ್ಮದೇ ಅಂತಂದು. ಆವಾಗ ಸ್ವಾಮಿಗಳೊಟ್ಟಿಗೆ ಬಂದವ ಮೆಲ್ಲ ಒಂದು ಬೆಳ್ಳಿ ತಾಟಿಗೆ ಕೈ ಹಾಕಿದ, ಪಾದಪೂಜೆ ಮಾಡಿದವ ಜೋರು ಮಾಡಿದ. ಇವನಿಗೇನು ಅಂತ ಅರ್ಥ ಆಗಿಲ್ಲ, ತಾಟಿಗೆ ಕೈ ಹಾಕಿದವನಿಗೆ, ಹರಿವಾಣಕ್ಕೆ ಕೈ ಹಾಕಿ. ಅಲ್ಲ, ಮನೆಯೆಲ್ಲ ನೀನು ಸ್ವಾಮಿಗಳದ್ದೇ ಅಂತ ಹೇಳಿದ್ದಲ್ವ, ಅದರಿಂದ ಬೆಳ್ಳಿ ತಾಟಿಗೆ ಮೆಲ್ಲ ಕೈ. ಸುಮ್ಮನೆ ಮಾತು ಮಾತಿಗೆ ಹೇಳಿದಷ್ಟೇ, ಸ್ವಾಮಿಗಳದ್ದು ಅಂತ ಅರ್ಥ ಅಲ್ಲ ಅದಕ್ಕೆ ಅಂದ. ಹಾಗಾದರೆ ನಾವೆಲ್ಲ ಈ ದಿವಸ ನಾವು ನೀವು ಪರಸ್ಪರ ಭೇಟಿಯಾದಾಗ ಎಲ್ಲ ನಿಮ್ಮದೇ, ಎಲ್ಲಿ ಉಳ್ಕೊಂಡಿದ್ದೀರಿ, ಇಂಥ ಛತ್ರದಲ್ಲಿ, ಇಂಥ ಮಠದಲ್ಲಿ, ಆ ಮಠ ನಿಮ್ಮದೇ, ಆ ಮಠ ನಿಮ್ಮದೇ ಅಂತ ಖುಷಿ ಬಂದಂತಿರೋದಲ್ಲ, ಮತ್ತೊಂದು ಸಲ ಬರಲಿಕ್ಕೆ ಬಿಡುವುದಿಲ್ಲ. ಆದರೆ ಇದೇನು, ಇದೆಲ್ಲ ಮಾತು ಮಾತಿಗೆ ಹೇಳಿದಂತೆ. ಅವರು ಏನಂತಾರೆ ಗೊತ್ತಾ? ಸುಮ್ಮನೆ ಮಾತು ಮಾತಿಗೆ ಹೇಳಿದ್ದಷ್ಟೇ, ಈ ಜಗತ್ತು ಸತ್ಯ, ಜೀವ ಜೀವ ಬೇರೆ, ದೇವರು ಬೇರೆ, ಜೀವ ಬೇರೆ ಅಂತೆಲ್ಲ ಮಾತು ಮಾತಿಗೆ ಹೇಳಿದ್ದಷ್ಟೇ. ಇಲ್ಲಿ ಮಾತ್ರ ಹೇಳ್ತಾರೆ ವಿನಃ, ಅಲ್ಲಿ ಹೋದ್ರೆ ಏನಂತಾರೆ ಗೊತ್ತಾ? ಎಲ್ಲ ಒಂದೇ, ಇಲ್ಲಿ ಬೇರೆ ಅಲ್ಲಿ ಒಂದು ಅಂತ ಹೇಳತಕ್ಕ. ಹಾಗಾದ್ರೆ ಹೋದೆಲ್ಲ ಇವರದ್ದು ಒಂದೇ ಪಕ್ಷ ಅಂತ ಇಲ್ಲ ಅಲ್ಲ, ಒಂದೇ ರೀತಿಯಾದ ಮಾತು ಅಂತ ಇಲ್ಲ ಅಲ್ಲ, ಎರಡು ಮಾತಲ್ವೋ, ನಾಲಿಗೆ ಒಂದೇ ಮಾತು ಎರಡು, ನಮ್ಮಕ್ಕಿಂತ ಪ್ರಾಯಶಃ ಸರ್ಪಗಳಾಗ್ಬೋದು ಕಾಣುತ್ತೆ, ಎರಡು ನಾಲಿಗೆ ಮಾತು ಒಂದೇ. ಈ ಇಂತಹ ಆಚಾರ್ಯರಿಗಿಂತ ಇಲ್ಲಿ ಎಲ್ಲ ಭೇದ, ದೇವರು ದೊಡ್ಡವ, ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು ಅಲ್ಲಿ ಹೋದಾಗ ಸತ್ತ ಮೇಲೆ ನಾನೇ ದೇವರು ಅಂತ ಹೇಳತಕ್ಕಂತಹ ವ್ಯಕ್ತಿಗಳಿದ್ದಾರಲ್ಲ, ಒಂದು ನಾಲಿಗೆ ಇಟ್ಟುಕೊಂಡು ಎರಡು ಮಾತಾಡುವ ವ್ಯಕ್ತಿಗಳಿಗಿಂತ ಎರಡು ನಾಲಿಗೆ ಇಟ್ಟುಕೊಂಡು ಒಂದೇ ಮಾತಾಡತಕ್ಕಂತಹ ಸರ್ಪಗಳು ಎಷ್ಟೋ ಉತ್ತಮ. ಆದ್ರಿಂದ ನಾವು ವ್ಯಕ್ತಿಗಳು ಮನೆಗೆ ಬಂದರೆ ಪಕ್ಕಕ್ಕೆ ಹಾಲು ಕೊಡೋದಿಲ್ಲ, ಸರ್ಪ ಬಂದರೆ ಬೇಗ ಹಾಲು ಹಾಕ್ತೀವಿ. ಯಾಕೆ? ನಾಲಿಗೆ ಎರಡಾದರೂ ಮಾತು ಒಂದೇ ಅನ್ನತಕ್ಕಂತಹ ದೃಷ್ಟಿಯಿಂದಲೋ ಏನೋ. ಆದ್ದರಿಂದ ಅವರನ್ನು ಏನು ಅಂತ ಕರೀಲಿಲ್ಲ, ಪಕ್ಷಿ ಅಂತ ಕರೀಲಿಲ್ಲ. ಸದ್ಯ ಈಗ ನಮ್ಮ ಮುಂದೆ ಇರುವುದು, ನಮ್ಮ ಕಣ್ಣಿಗೆ ನಮ್ಮ ಕಿವಿಗೆ ತೋರುವುದು ಮೂರು ಆಚಾರ್ಯರು. ಅದರಲ್ಲಿ ಇಬ್ಬರು ಆಚಾರ್ಯರಿದ್ದಾರಲ್ಲ, ಅವರನ್ನು ಪಕ್ಷಿಗಳು ಅಂತ ಕರೀಲಿಲ್ಲ. ಒಬ್ಬ ಆಚಾರ್ಯ ಇಲ್ಲಿ ಭೇದ ಅಂತ ಹೇಳಿದರು, ಅಲ್ಲಿ ಒಂದೇ ಅಂತಂದರು.
ಅದೇ ಒಬ್ಬ ಆಚಾರ್ಯ ಇಲ್ಲಿ ದೇವರು ದೊಡ್ಡವ ನಾವು ಚಿಕ್ಕವ ಅಂತಂದ್ರು, ಅಲ್ಲಿ ನಾನು ದೇವರು ಒಂದೇ ಅಂತಂದ್ರು. ಹಾಗಾದರೆ ಒಂದೇ ಮಾತು ಇಲ್ಲಲ್ಲ, ಒಂದೇ ಪಕ್ಷ ಇಲ್ಲಲ್ಲ, ಒಂದೇ ವಿಚಾರ ಇಲ್ಲಲ್ಲ, ಇಲ್ಲಿ ಒಂದು ವಿಚಾರ ಅಲ್ಲಿ ಒಂದು ವಿಚಾರ ಆಯ್ತಲ್ಲ, ಪಕ್ಷ ಬದಲಾಯಿಸ್ತಾ ಬದಲಾಯಿಸ್ತಾನೆ ಇರುವುದು ಅಂತ ಆಯ್ತಲ್ಲ. ಇದು ಒಬ್ಬ ಆಚಾರ್ಯನ ಕ್ರಮ. ಆದರೆ ಮತ್ತೊಬ್ಬ ಆಚಾರ್ಯ ಏನಂದ ಗೊತ್ತಾ, ಇಲ್ಲಿ ದೇವರು ದೊಡ್ಡವ ನಾನು ಚಿಕ್ಕವ, ಅವ ಈಶ ನಾನು ದಾಸ. ಅಲ್ಲಿ ಹೋದ ಮೇಲೆ ನೀನೇನು ಈಶ ನಾನೇನು ದಾಸ, ಒಂದ ನೀನು ಈಶ ನಾನು ಈಶನೇ, ಇಲ್ಲ ನಾನು ದಾಸ ನೀನು ದಾಸನೇ, ಇಬ್ರು ಸಮಾನರು, ವ್ಯತ್ಯಾಸನೇ ಇಲ್ಲ ಅಂದ. ಆದರೆ ಇಲ್ಲಿ ಒಂದು ಮಾತು ಅಲ್ಲಿ ಒಂದು ಮಾತು, ಒಬ್ಬರಲ್ಲಿ ಇಲ್ಲಿ ಭೇದ ಮಾತು ಅಲ್ಲಿ ಐಕ್ಯ ಮಾತು, ಮತ್ತೊಬ್ಬರಲ್ಲಿ ಇಲ್ಲಿ ತಾರತಮ್ಯ ಮಾತು ಅಲ್ಲಿ ಸಾಮ್ಯ ಮಾತು. ಆದರೆ ತೃತೀಯ ಆಚಾರ್ಯನ ಹತ್ರ ಕೇಳಿ, ಇಲ್ಲಿ ಭೇದ ಇಲ್ಲಿ ತಾರತಮ್ಯ, ಅಲ್ಲಿ ಹೋದ ಮೇಲೂ ಕೂಡ ಭೇದ ತಾರತಮ್ಯ. ಹಾಗಾದ್ರೆ ಎಲ್ಲಿ ಹೋದರೂ ಕೂಡ ತನ್ನ ಪಕ್ಷವನ್ನು ಯಾರು ಬಿಡುವುದಿಲ್ಲವೋ ಅವನನ್ನೇ ಪಕ್ಷಿ ಅಂತ ಕರೆದರು. ಆದ್ರಿಂದ ಬೇರೆ ಆಚಾರ್ಯರಿಗೆ ಪಕ್ಷಿ ಅಂತ ಹೆಸರಿಲ್ಲ. ಆದರೆ ಪಕ್ಷಿ ವಾಹನ ವಾಯುದೇವರು ಅವತಾರರಾಗಿರತಕ್ಕಂಥ ಆಚಾರ್ಯ ಮಧ್ವರು ಅವರನ್ನು ವಾಹನವನ್ನಾಗಿ ಮಾಡಿಕೊಂಡಿರತಕ್ಕಂಥ ಭಗವಂತನಿಗೆ ನಮಸ್ಕಾರ ಅಂತ ಮೊದಲು, ಎರಡನೇ ಪಕ್ಷಿ ವಾಹನ ಅಂತಂದರೆ ಗರುಡನನ್ನು ವಾಹನವನ್ನಾಗಿ ಮಾಡಿಕೊಂಡವ. ಹಾಗಾದರೆ ಗರುಡನ ಕೆಲಸ ಏನೋ, ಗರುಡನ ಲಕ್ಷಣ ಏನೋ, ಆ ಲಕ್ಷಣ ಉಳ್ಳವರು ವಾಯುದೇವರಾದ್ದರಿಂದ ವಾಯುದೇವರನ್ನು ಗರುಡ ಅಂತ ಕರೆಯುವುದಕ್ಕೆ ಅಡ್ಡಿ ಇಲ್ಲ. ಅಂತಹ ಗರುಡನಾಗಿರತಕ್ಕಂತಹ ವಾಯುದೇವರು ವಾಯುದೇವರ ಮುಂದೆ ಬ್ರಹ್ಮದೇವರಾಗುವುದರಿಂದ ಜೀವನಿಗೆ ಸಂಬಂಧಪಟ್ಟಿರತಕ್ಕಂತಹ ಆನಂದ ಪ್ರಕಟಕ್ಕೆ ಅಡ್ಡಿಯಾದ ನಾಲ್ಕು ತೊಂದರೆಗಳಲ್ಲಿ ಮುಕ್ಕಾಲು ತೊಂದರೆಗಳನ್ನು ಚತುರ್ಮುಖ ತಾನು ಪರಿಹಾರ ಮಾಡಿದರೆ, ಮತ್ತೆ ಕಾಲು ಭಾಗದ ತೊಂದರೆ, ಮೂರು ತೊಂದರೆಗಳಿಂದಾಗಿ ಮೂರು ವಿಘ್ನಗಳಿಂದಾಗಿ ದುಃಖ ಬರುತ್ತೆ, ನಾಲ್ಕನೇ ತೊಂದರೆಯಿಂದಾಗಿ ದುಃಖ ಬರುವುದಿಲ್ಲ, ಆನಂದ ಬಂದಿಲ್ಲ. ಈ ಶರೀರದಿಂದ, ಸ್ಥೂಲ ಶರೀರದಿಂದ, ಸೂಕ್ಷ್ಮ ಶರೀರದಿಂದ, ಲಿಂಗ ಶರೀರದಿಂದ ಜೀವನಿಗೆ ದುಃಖ ಬರುತ್ತೆ. ಆ ಮೂರು ದುಃಖಗಳನ್ನು ಪರಿಹಾರ ಮಾಡುವ ಕೆಲಸವನ್ನು ಚತುರ್ಮುಖ ಮಾಡಿದ, ಗರುಡ ಮಾಡಿದ, ಮುಕ್ಕಾಲು ಭಾಗವನ್ನು ತೆಗೆದ, ಇನ್ನೂ ಆನಂದ ಬೆಳಕಿಗೆ ಬಂದಿಲ್ಲ, ಒದ್ದಾಡ್ತಾ ಇದ್ದಾನೆ. ಆವಾಗ ಭಗವಂತ ಬಂದು ನಾಲ್ಕನೆಯ ಆವರಣವನ್ನು ತಾನು ಸರಿಸಿದ, ಇವನಿಗೆ ಆನಂದ ಸಿಗುವಂತೆ ಮಾಡಿದ. ಆ ದೃಷ್ಟಿಯಲ್ಲಿ ಗರುಡ ತಾನು ಇಲ್ಲಿ ಮುಕ್ಕಾಲು ಪಾಲು ಸೈನ್ಯವನ್ನು ಧ್ವಂಸ ಮಾಡಿ ಕಾಲು ಪಾಲು ಸೈನ್ಯದ ಧ್ವಂಸಕ್ಕೆ ಭಗವಂತನನ್ನು ಮೀಸಲಾಗಿಟ್ಟ. ಭಗವಂತ ಧ್ವಂಸ ಮಾಡಿದ, ನರಕಾಸುರನನ್ನು ತನ್ನ ಚಕ್ರದಿಂದ ಕತ್ತರಿಸಿದ, ಬಿಲ್ಲಿನಿಂದ ಭಾಮೆ ಸೋಲಿಸಿದ್ದು, ಚಕ್ರದಿಂದ ಕೃಷ್ಣ ನರಕನನ್ನು ತರೆದದ್ದು, ತರೆದು ಒಳಗೆ ಪ್ರವೇಶ ಮಾಡಿದ್ದಾರೆ. ಭಾಮೆ ಮತ್ತು ಕೃಷ್ಣ ಪ್ರವೇಶ ಮಾಡಿದ್ದಾರೆ. ಒಳಗಿನಿಂದ ಭೂಮಿ ನರಕಾಸುರನ ತಾಯಿ ತನ್ನ ಮಗ ಭಗದತ್ತನನ್ನು ತಂದು ಕೃಷ್ಣನ ಪಾದಕ್ಕೆ ಹಾಕಿದ್ದಾಳೆ ಅಂತಾರೆ. ಯಾ ಭೂಮಿ ಪಂಚಭೂತೇಶು ಅವರ ಯಸ್ಯಾಂ ಜಜ್ಞೆ ನರಕಃ ಶ್ರೀವರಾಹಾತ್ ಮೂಲ ಪ್ರಕೃತ್ಯೈವ ನಿತಾಂತಂ ಆವಿಷ್ಟ ಸಾ ಪಾದಯೋಹೋ. ಕ್ರೋಢರೂಪಿ ಭಗವಂತ ಈ ಭೂಮಿಗೆ ಅಭಿಮಾನಿನಿಯಾಗಿರತಕ್ಕಂತಹ ದೇವತೆಯಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುವಾಗ ಸೃಷ್ಟಿ ಮಾಡಿರತಕ್ಕಂಥ ವ್ಯಕ್ತಿಯೇ ನರಕಾಸುರ. ನರಕಾಸುರನ ಮಗನೇ ಭಗದತ್ತ, ಒಂದು ರೀತಿಯಲ್ಲಿ ಕೃಷ್ಣನ ಮೊಮ್ಮಗ. ಆ ಮೊಮ್ಮಗನಾದ ಭಗದತ್ತನನ್ನು ತಂದು ಆ ಭೂಮಿ ಅರಮನೆಯೊಳಗೆ ಇದ್ದಾಳೆ. ನರಕಾಸುರನ ತಾಯಿ ಭೂಮಿ ಅರಮನೆಯೊಳಗೆ ಇದ್ದಾಳೆ. ತಾಯಿಯ ಸಮಕ್ಷಮದಲ್ಲಿ ನರಕಾಸುರನ ಧ್ವಂಸ ಆಗಿದೆ. ಮಕ ಸತ್ತಿದ್ದಾನೆ, ತಾಯಿ ದುಃಖ ಮಾಡ್ತಾ ಇಲ್ಲ. ಭಗದತ್ತನನ್ನು ತಂದು, ನರಕಾಸುರನ ಮಗನ ಭಗದತ್ತನನ್ನು ತಂದು ಕೃಷ್ಣನ ಪಾದದಲ್ಲಿ ಹಾಕಿದ್ದಾಳೆ. ಹಾಗಾದರೆ ನಿಜವಾಗಿ ಅರಮನೆಯ ಒಳಗೆ ಎಷ್ಟು ಜನ ಇದ್ದರು? ಮೂವರು. ಒಂದು ನರಕಾಸುರ, ನರಕಾಸುರನ ತಾಯಿ ಭೂಮಿ, ನರಕಾಸುರನ ಮಗ ಭಗದತ್ತ. ಭಗದತ್ತ ಯಾವುದರ ಸಂಕೇತ, ಭೂಮಿ ಯಾವುದರ ಸಂಕೇತ, ನರಕಾಸುರ ಯಾವುದರ ಸಂಕೇತ? ಭಗದತ್ತ ಜೀವ. ಮೂರು ಬೇಲಿಗಳು ನೋಡಿದ್ದೇವೆ, ಮೂರು ದುರ್ಗಗಳು ನೋಡಿದ್ದೇವೆ. ಪ್ರತಿಯೊಂದು ಶರೀರನೂ ಕೂಡ ಈಗ ಪ್ರಾಗ್ಜ್ಯೋತಿಷ ಪಟ್ಟಣದಂತೆ ಉಂಟು. ಮೂರು ಶರೀರಗಳೆಂಬ ದುರ್ಗಗಳ ಒಳಗಿನಿಂದ ಜೀವ, ಭಗದತ್ತನೆಂಬ ಜೀವ ಕೂತಿದ್ದಾನೆ. ಅವನ ಪಕ್ಕದಲ್ಲಿ ಒಂದು ಬದಿಯಲ್ಲಿ ನರಕಾಸುರ ಇದ್ದಾನೆ, ಮತ್ತೊಂದು ಬದಿಯಲ್ಲಿ ಭೂಮಿ ಇದ್ದಾಳೆ. ಆದರೆ ಭಗದತ್ತ ಜೀವನ ಸ್ಥಾನದಲ್ಲಿ ಇದ್ದರೆ
ಅವನ ಪಕ್ಕದಲ್ಲಿರತಕ್ಕಂತಹ ಭೂಮಿ ವಿದ್ಯೆಯ ಸ್ಥಾನದಲ್ಲಿ ಇದ್ದರೆ, ಮತ್ತೊಂದು ಬದಿಯಲ್ಲಿರತಕ್ಕಂತಹ ನರಕಾಸುರ ಅವಿದ್ಯೆಯ ಸ್ಥಾನದಲ್ಲಿದ್ದಾನೆ. ಪ್ರತಿಯೊಂದು ಶರೀರದಲ್ಲಿಯೂ ಸೇರಿರತಕ್ಕಂತಹ ಜೀವನಿಗೆ ವಿದ್ಯೆನೂ ಇದೆ, ಅವಿದ್ಯೆನೂ ಇದೆ, ತಿಳುವಳಿಕೆನೂ ಇದೆ, ಅಜ್ಞಾನನೂ ಇದೆ. ಗೊತ್ತುಂಟು ಅಂತ ಹೇಳ್ತಾನೆ, ಗೊತ್ತಿಲ್ಲ ಅಂತಲೂ ಹೇಳ್ತಾನೆ. ಯಾವುದೇ ಒಂದು ವಸ್ತುವಿನ ಬಗ್ಗೆ ತಿಳುವಳಿಕೆ ಕೊಡಿ, ಗೊತ್ತುಂಟ? ಸ್ವಲ್ಪ ಸ್ವಲ್ಪ ಗೊತ್ತುಂಟು, ಪೂರ ಗೊತ್ತಿಲ್ಲ ಅಂತಾನೆ. ಯಾವುದನ್ನು ಕೂಡ ಪೂರವಾಗಿ ಪೂರ್ಣವಾಗಿ ಗೊತ್ತುಂಟು ಅಂತ ಹೇಳಿದವ ಯಾರೂ ಇಲ್ಲ ಅಂತಾರೆ. ಹಾಗಾದರೆ ತಿಳುವಳಿಕೆ ಮತ್ತೆ ಅಜ್ಞಾನ, ಜ್ಞಾನ ಅಜ್ಞಾನ. ಜ್ಞಾನದ ಸ್ಥಾನದಲ್ಲಿ ಪ್ರಕೃತಿ ಭೂಮಿ ನಿಂತಿದ್ದಾಳೆ, ಅಜ್ಞಾನದ ಸ್ಥಾನದಲ್ಲಿ ನರಕಾಸುರ ನಿಂತಿದ್ದಾನೆ. ಭಗವಂತ ಬಂದು ಮಾಡಿದ ಕೆಲಸ ಏನು? ಜೀವನಿಗಿರತಕ್ಕಂಥ ಅಜ್ಞಾನವನ್ನು ಧ್ವಂಸ ಮಾಡುವುದು, ನರಕಾಸುರನನ್ನು ಧ್ವಂಸ ಮಾಡುವುದು. ಹಾಗಾದರೆ ನಿತ್ಯ ನಮ್ಮ ಜೀವನದಲ್ಲಿ ಯಾರ ಚಿಂತನೆ? ಕೃಷ್ಣ ಮತ್ತು ಸತ್ಯಭಾಮೆಯರ ಚಿಂತನೆ. ಸತ್ಯಭಾಮೆಯಿಂದ ಕೂಡಿದ ಕೃಷ್ಣನ ಚಿಂತನೆ. ಯಾವುದಕ್ಕೋಸ್ಕರ ಚಿಂತನೆ? ನಿತ್ಯ ಧ್ಯಾನ ಮಾಡೋಣ. ಸತ್ಯಭಾಮಾರತಃ ಅಂತಲೇ ಕೃಷ್ಣಾಷ್ಟೋತ್ರದಲ್ಲಿ ಹೇಳ್ತಾರೆ. ಕೃಷ್ಣನ 108 ನಾಮಗಳನ್ನು ಉಲ್ಲೇಖ ಮಾಡುವಾಗ ಅದರಲ್ಲಿ ಇದೂ ಒಂದು ನಾಮ. ಏನಂತ? ಸತ್ಯಭಾಮಾರತಃ, ಸತ್ಯಭಾಮೆಯ ಜೊತೆಯಲ್ಲಿ ಕ್ರೀಡಿಸುವವ ಅಂತ. ಹಾಗಾದರೆ ಕೃಷ್ಣನನ್ನು ಚಿಂತನೆ ಮಾಡುವಾಗ ಭಾಮೆಯಿಂದ ಕೂಡಿದ ಕೃಷ್ಣನನ್ನು ಚಿಂತನೆ ಮಾಡೋಣ. ಉದ್ದೇಶ ಏನು? ನನಗೆ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ತಿಳುವಳಿಕೆ ಇಲ್ಲದೆ ಹೋಗುವ ಪ್ರಸಂಗ ಬಂದರೆ, ಒಂದು ವಸ್ತುವಿನ ಬಗ್ಗೆ ಅಜ್ಞಾನ ನನಗೆ ಇದ್ದರೆ, ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡು ಅಂತ ದೃಷ್ಟಿಯಿಂದ ಭಾಮೆಯಿಂದ ಕೂಡಿದ ಕೃಷ್ಣನ ಚಿಂತನೆ ಮಾಡಬೇಕು. ಭಾಮೆ ನರಕಾಸುರನನ್ನು ಸೋಲಿಸಿದಳು, ಅಜ್ಞಾನವನ್ನು ಸೋಲಿಸಿದಳು, ಕೃಷ್ಣ ಅಜ್ಞಾನವನ್ನು ತರದ, ನರಕಾಸುರನ್ನು ತರದ. ಫಲಿತಾಂಶ, ಜೀವನಿಗೆ ಜ್ಞಾನ ಚೆನ್ನಾಗಿ ಬರುತ್ತೆ. ಒಬ್ಬ ವ್ಯಕ್ತಿ ತಾನು ಸಾಧಕ ಅಂತಾಗಬೇಕಾದರೆ, ತಾನು ಸಿದ್ಧಾಂತ ಆಗಬೇಕಾದರೆ, ನಾನು ತಯಾರು ಅಂತ ಹೇಳಬೇಕಾದರೆ ಏನು ಮಾಡಬೇಕು? ಭಗವಂತನ ಜ್ಞಾನವನ್ನು ಚೆನ್ನಾಗಿ ಸಂಪಾದನೆ ಮಾಡಬೇಕು. ಅಜ್ಞಾನದಿಂದ ಕೂಡಿಕೊಂಡಿದ್ದರೆ ಅವನನ್ನು ಜ್ಞಾನಿ ಅಂತ ಕರೆಯುವುದಿಲ್ಲ. ಅಜ್ಞಾನದ ನಾಶ ಚೆನ್ನಾಗಿ ಆಗಬೇಕು. ಭಗವಂತನ ಬಗ್ಗೆ ಸಂಶಯ ಕೂಡದು, ದೇವರ ಬಗ್ಗೆ ವಿಪರೀತ ತಿಳುವಳಿಕೆ ಕೂಡದು. ಎರಡನ್ನೂ ನಾಶ ಮಾಡಿಕೊಳ್ಳಬೇಕಾದರೆ ಕೃಷ್ಣ ಮತ್ತು ಭಾಮೆಯರ ಚಿಂತನೆಯನ್ನು ಮಾಡಿದಾಗ ಅಜ್ಞಾನ ಮತ್ತು ವಿಪರೀತ ಜ್ಞಾನಗಳು ನಾಶ ಆದರೆ ಅವಾಗ ಮತ್ತೆ ಉಳಿದವರು ಭಗದತ್ತ ಮತ್ತು ಭೂಮಿ. ಭೂಮಿ ಅಂದರೆ ತಿಳುವಳಿಕೆ, ಭಗದತ್ತ ಅಂದರೆ ಜೀವ. ಇವರ ಇಬ್ಬರನ್ನು ಉದ್ಧಾರ ಮಾಡಲಿಕ್ಕೆ ಕೃಷ್ಣ ತಾನು ನರಕಾಸುರನ ಮನೆ ಪ್ರಾಗ್ಜ್ಯೋತಿಷನ ಅರಮನೆಗೆ ಅಲ್ಲಿ ಪ್ರವೇಶ ಮಾಡಿದ್ದಾನೆ ಎಂಬಲ್ಲಿಗೆ ಇಂದಿನ ಮಾತು. ಕೃಷ್ಣ ನರಕಾಸುರನನ್ನು ಸಂಹರಿಸಿ ಅರಮನೆಯೊಳಗೆ ಪ್ರವೇಶ ಮಾಡಿದ. ಮೂರು ವ್ಯಕ್ತಿಗಳನ್ನು ಕಂಡ ಎಂಬುದನ್ನು ನೋಡಿದ್ದೆವು. ಒಬ್ಬ ವ್ಯಕ್ತಿಯ ಧ್ವಂಸ ಆಗಿದೆ, ಇನ್ನಿಬ್ಬರನ್ನು ಕಂಡ, ಅಜ್ಜಿ ಮತ್ತು ಮೊಮ್ಮಗ, ಭೂಮಿ ಮತ್ತು ಅವಳ ಮಗನ ಮಗ, ಅವಳ ಮಗ ನರಕಾಸುರ, ನರಕಾಸುರನ ಮಗ ಭಗದತ್ತ. ಈ ಇಬ್ಬರನ್ನು ಕಂಡು ಅನುಗ್ರಹ ಮಾಡಿದ ಅಂತಾರೆ. ಈ ಮೂರು ವ್ಯಕ್ತಿಗಳನ್ನು ನಾವು ಆಧ್ಯಾತ್ಮಿಕವಾಗಿ ನೋಡಿದ ಬಗೆ ಹೇಗಿತ್ತು? ಭಗದತ್ತ ಜೀವನ ಸ್ಥಾನದಲ್ಲಿದ್ದಾನೆ. ಭಗದತ್ತ ಶಬ್ದಾರ್ಥ ಏನು ಹೇಳುತ್ತೆ? ಭಗವಂತನಿಂದಾಗಿ ಕೊಡಲ್ಪಟ್ಟವ ಅಷ್ಟೇ ಭಗದತ್ತ ಅಂದರೆ. ಪ್ರತಿಯೊಬ್ಬ ಜೀವನು ಪ್ರತಿಯೊಂದು ಶರೀರದಲ್ಲಿಯೂ ಕೂಡ ಭಗವಂತನಿಂದ ಕೊಡಲ್ಪಟ್ಟು ಬಂದ. ಜೀವನಿಗೆ ಶರೀರವನ್ನು ಭಗವಂತನೇ ಕೊಟ್ಟವ, ಆ ಶರೀರಕ್ಕೆ ಜೀವನನ್ನು ಭಗವಂತನೇ ಕೊಟ್ಟವ. ನಾನು ಇಂಥ ಶರೀರ ಪ್ರವೇಶ ಮಾಡಬೇಕು ಅಂತಿವ ಸಂಕಲ್ಪ ಮಾಡಿದರೆ ಪ್ರವೇಶ ಮಾಡಲಿಕ್ಕಾಗುವುದಿಲ್ಲ. ಇವನಿಗೆ ತನಗೆ ಅಪೇಕ್ಷೆ ಪಟ್ಟ ಶರೀರಕ್ಕೆ ಪ್ರವೇಶ ಮಾಡಲಿಕ್ಕೆ ಇವನಿಗಾಗುವುದಿಲ್ಲ. ಶರೀರ ಅಂತೂ ನನ್ನೊಳಗೆ ಇವ ಬಂದು ಕೂಡಲಿ ಅಂತ ಮಾಡತಕ್ಕಂಥ ಇಚ್ಛೆ ಶರೀರಕ್ಕಿಲ್ಲ, ಅದು ಜಡ. ಹಾಗಾದರೆ ಇಂತಹ ಶರೀರದಲ್ಲಿ ಇಂತಹ ಚೇತನ, ಇಂತಹ ಚೇತನನಿಗೆ ಇಂತಹ ಶರೀರ ಅಂತ ತೀರ್ಮಾನ ಮಾಡುವವ ಭಗವಂತ. ಆ ದೃಷ್ಟಿಯಲ್ಲಿ ಪ್ರಾಯಶಃ ಒಂದು ರೀತಿಯಲ್ಲಿ ನಾವೆಲ್ಲರೂ, ಅವ ಒಬ್ಬ ಅಲ್ಲ, ನಾವೆಲ್ಲರೂ ಕೂಡ ಈ ದಿವಸ ಭಗದತ್ತರಾಗಿ ಬಂದವರು, ಭಗವಂತನಿಂದ ಕೊಡಲ್ಪಟ್ಟವರಾಗಿ ಬಂದವರು. ಪ್ರಾಯಶಃ ಲೋಕದಲ್ಲಿ ಈಗಲೂ ಅಂತಹ ಮಾತು ಇದೆ, ದಂಪತಿಗಳಾಗಿ ಸತಿಪತಿಗಳಾದ ಮೇಲೆ ಬಹಳ ವರ್ಷಗಳ ಕಾಲ ಸಂತತಿಯಾಗಿಲ್ಲ ಅಂತಂದಾಗ, ಭಗವಂತನ ಸೇವೆ ಮಾಡಿದಾಗ ಸಂತತಿಯಾದರೆ
ಜನರ ಬಾಯಿಯಲ್ಲಿ ಏನು ಬರುತ್ತೆ ಗೊತ್ತಾ? ಭಗವಂತನಿಂದ ಕೊಡಲ್ಪಟ್ಟ ಮಗು ಅಂತ ಮಾತು ಬರುತ್ತೆ. ಅದೇ ಭಗದತ್ತ, ಭಗವಂತನಿಂದ ಕೊಡಲ್ಪಟ್ಟದ್ದು ಭಗದತ್ತ. ಭಗ ಅಂದರೆ ಭಗವಂತ, ದತ್ತ ಅಂದರೆ ಕೊಡಲ್ಪಟ್ಟದ್ದು. ಹಾಗಾದರೆ ಒಂದು ರೀತಿಯಲ್ಲಿ ಸೇವೆ ಮಾಡಿಯೋ ಮಾಡದೆಯೋ, ಬಹಳಷ್ಟು ಜನಕ್ಕೆ ಭಗವಂತನ ಸೇವೆ ಮಾಡದೇನೆ ಸಂತತಿಯಾಗುತ್ತೆ. ಇಲ್ಲ, ಅವರು ಈ ಜನ್ಮದಲ್ಲಿ ಮಾಡಿಲ್ಲ ಅಂತ ಅರ್ಥ, ಜನ್ಮಾಂತರದಲ್ಲಿ ಮಾಡಿರ್ತಾರೆ. ಅಂತೂ ನಮ್ಮ ವಂಶ ಬೆಳೆಯಬೇಕಾದರೆ ಅದಕ್ಕೆ ಭಗವಂತನ ಶುಶ್ರೂಷ ಖಂಡಿತ ಬೇಕು. ಆ ದೃಷ್ಟಿಯಿಂದ ಪ್ರತಿಯೊಂದು ಸಂತತಿಯೂ ಕೂಡ ಭಗವಂತನಿಂದ ದತ್ತ, ಭಗದತ್ತ. ಆದರೆ ಇಂತಹ ಭಗದತ್ತ ಎನ್ನತಕ್ಕಂತಹ ಹುಡುಗ ಜೀವ, ಶರೀರ ನಮ್ಮದು ಪ್ರಾಕ್ ಜ್ಯೋತಿಷ. ಏನು ಪ್ರಾಕ್ ಜ್ಯೋತಿಷ ಶಬ್ದಕ್ಕೆ ಅರ್ಥ ಏನು? ಜ್ಯೋತಿಷು ಅಂತಂದರೆ ಬೆಳಕು. ನಮ್ಮಲ್ಲಿ ಒಂದು ಮಾತು ಉಂಟು, ಏನೋ ತಮಸೋಮ ಜ್ಯೋತಿರ್ಗಮಯ ಅಂತ ಏನೋ ಒಂದು ಮಾತು ಇದೆ. ಕತ್ತಲೆಯಿಂದ ಬೆಳಕಿನ ಕಡೆಗೆ ನನ್ನನ್ನು ಪ್ರವೇಶ ಮಾಡಿಸು ಅಂತ. ಜ್ಯೋತಿಷು, ಜ್ಯೋತಿ ಅಂದರೆ ಬೆಳಕು. ಎಂದಿನಿಂದ ಬೆಳಕು? ಪ್ರಾಕ್ ಬೆಳಕು ಅಂತಾರೆ. ಪ್ರಾಕ್ ಅಂದರೆ ಏನರ್ಥ? ಬಹಳ ಹಿಂದೆ. ನಮ್ಮಲ್ಲಿ ಮಾತು ಮಾತಿಗೊಂದು ಬರುವುದುಂಟು, ಅದು ಎಂದಿನದ್ದು? ಅದು ಬಹಳ ಪ್ರಾಕಿನದ್ದು. ಪ್ರಾಕಿನದ್ದು ಅಂದರೆ ಏನರ್ಥ? ಬಹಳ ಹಿಂದಿನಿಂದ ಬಂದದ್ದು. ಹಾಗಾದರೆ ಪ್ರಾಕ್ ಜ್ಯೋತಿಷ ಅಂದರೆ ಹಿಂದಿನಿಂದ ಬೆಳಗಿಕೊಂಡು ಬಂದದ್ದು, ಹಿಂದಿನ ಕರ್ಮದಿಂದ ಬೆಳಗಿಕೊಂಡು ಬಂದದ್ದು. ಒಬ್ಬ ವ್ಯಕ್ತಿಗೆ ಇಂತಹ ಶರೀರ ಬರಬೇಕಾದರೆ ಏಕಾದಶ ಇಂದ್ರಿಯಗಳು ಚೆನ್ನಾಗಿ ಇರತಕ್ಕಂಥ ಒಂದು ಶರೀರ ಬರಬೇಕಾದರೆ ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೇವೋ ಏನೋ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇವೋ ಏನೋ, ನಮ್ಮ ಹಿರಿಯರೆಂಥ ಒಳ್ಳೆ ಕೆಲಸ ಮಾಡಿದ್ದಾರೋ ಏನೋ, ಹಿರಿಯರ ನಮ್ಮ ಹಿಂದಿನ ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಈ ದಿವಸ ಬೆಳಗತಕ್ಕಂಥ ಶರೀರ ನಮಗೆ ಬಂದಿದೆ. ಆದರೆ ನಮ್ಮ ನಿಮ್ಮ ಶರೀರ ಎಲ್ಲ ಒಂದು ರೀತಿಯಲ್ಲಿ ಪ್ರಾಕ್ ಜ್ಯೋತಿಷ. ಈ ಜನ್ಮದ ಕರ್ಮದಿಂದ ಈ ಜನ್ಮದ ಶರೀರ ಅಲ್ಲ, ಪ್ರಾಕ್ ಜನ್ಮದ ಕರ್ಮದಿಂದ ಈ ಜನ್ಮದಲ್ಲಿ ಬೆಳಗುವ ಶರೀರ ಪ್ರಾಕ್ ಜ್ಯೋತಿಷ. ಹಿಂದಿನಿಂದ ಬೆಳಗಿಕೊಂಡು ಬಂದದ್ದು. ಮುಂದೆ ಬೆಳಗಬೇಕಾದ್ರೆ ಈ ಜನ್ಮದಲ್ಲಿ ಕರ್ಮ ಮಾಡಬೇಕು, ಮುಂದೆ ಬೆಳಗುವ ಶರೀರ ಬರಬೇಕಾದ್ರೆ ಈ ಜನ್ಮದಲ್ಲಿ ಕರ್ಮ ಮಾಡಬೇಕು. ಈ ಜನ್ಮದಲ್ಲಿ ಬೆಳಗುವ ಶರೀರಕ್ಕೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಕಾರಣ ಆಯ್ತು. ಹಾಗಾದ್ರೆ ಅಂತೂ ಹಿಂದಿನಿಂದ ಬೆಳಗಿಕೊಂಡು ಬೆಳಗಿಕೊಂಡು ಬಂದಿರತಕ್ಕಂತಹ ಶರೀರ ಪ್ರಾಕಿನಿಂದ ಜ್ಯೋತಿಷು ಬೆಳಕಿನ ರೂಪದಲ್ಲಿ ಬಂದ ಶರೀರ ಪ್ರಾಕ್ ಜ್ಯೋತಿಷ ನಮ್ಮ ನಿಮ್ಮ ಶರೀರ. ಅದರೊಳಗೆ ಭಗವಂತನಿಂದ ಕೊಡಲ್ಪಟ್ಟಿರುವ ಜೀವ ಭಗದತ್ತನಾಗಿ ಸೇರಿದ್ದಾನೆ. ಆದರೆ ಹುಟ್ಟಿ ಸುಮಾರು ವರ್ಷದ ತನಕ ಅವ ಯಾರ ಜೊತೆಯಲ್ಲೇ ಇದ್ದ? ನರಕಾಸುರನ ಜೊತೆಯಲ್ಲೇ ಇದ್ದ. ನರಕಾಸುರ ಅಂದರೆ ಏನು? ಅಜ್ಞಾನ, ವಿಪರೀತ ಜ್ಞಾನಗಳು. ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದಿರುವಿಕೆ ಅಥವಾ ಭಗವಂತನ ಬಗ್ಗೆ ಅಜ್ಞಾನ ಇರುವಿಕೆ. ಸುಮಾರಾಗಿ ನಮ್ಮ ಹುಡುಗರು ಬೆಳೀತಾವೆ ಬೆಳೀತಾವೆ ಬೆಳೀತಾವೆ, ದೇಹದಲ್ಲಿ ರಕ್ತ ಬೀಸಿ ಇರುವ ತನಕ ಅವುಗಳಿಗೆ ದೇವರು ದಿಂಡ್ರು ಅಂತಂದರೆ ಏನೂ ಇರುವುದಿಲ್ಲ. ಪಾಪ ಮನೆಯಲ್ಲಿ ತಂದೆ ಏನಾದರೂ ದೇವರ ಪೂಜೆ ಅದು ಇದು ಅಂತ ಮಾಡ್ತಾ ಇದ್ದರೆ ಇವ ಅದ್ರ ತಂಟೆಗೆ ಬರುವಲಿಲ್ಲೋ, ತನ್ನ ಪಾಡಲ್ಲಿರ್ತಾನೆ. ಮತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ದೇವರು ಅಂತ ಶುರು ಮಾಡಿಕೊಂಡು ಹೊರಡ್ತಾನೆ. ಹಾಗಾದರೆ ಆ ಸಮಯದಲ್ಲಿ ಒಂದು ರೀತಿಯಲ್ಲಿ ಬೆಳೆಯುವ ಹಂತದಲ್ಲಿ ನಮ್ಮ ಜೊತೆ ಯಾರಿರ್ತಾರೆ? ನರಕಾಸುರ ಇರ್ತಾನೆ ಅಂತಾರೆ. ಅಜ್ಞಾನ ವಿಪರೀತ ಜ್ಞಾನಗಳೆಂಬ ನರಕಾಸುರನ ಜೊತೆ ಭಗದತ್ತನ ಬೆಳವಣಿಗೆ ನಡೀತಾ ಉಂಟು. ಆದರೆ ಮತ್ತೊಂದು ಬದಿಯಲ್ಲಿ ಪಾಪ ತಾಯಿ ತಾನು ಇವನಿಗೆ ಏನಾದರೂ ಸ್ವಲ್ಪ ಭಗವಂತನದ ಬಗ್ಗೆ ತಿಳುವಳಿಕೆ ಕೊಡಬೇಕು 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 ಅಂತ ಮನಸ್ಸಿನಲ್ಲಿ ತುಂಬ ಕಳವಳವುಳ್ಳವಳಾಗಿರ್ತಾಳೆ, ತುಂಬ ತಳಮಳವುಳ್ಳವಳಾಗಿರ್ತಾಳೆ. ತಾನು ಒಳ್ಳೆಯ ಪರಂಪರೆಯಲ್ಲಿ ಬಂದವಳು, ತನ್ನ ಗಂಡನೋ ಇನ್ನೂ ಒಳ್ಳೆಯ ಪರಂಪರೆ ಉಳ್ಳವ. ಆದರೆ ನಮ್ಮಿಬ್ಬರ ಪರಂಪರೆ ಚೆನ್ನಾಗಿದ್ದರೂ ಕೂಡ ಬಂದಿರತಕ್ಕಂಥ ಮಗ ಮಾತ್ರ ನರಕ ಸದೃಶನಾಗಿದ್ದ ಅಂತಂದರೆ ಅಂಥವನ ಬಗ್ಗೆ ತಾಯಿ ಎಷ್ಟು ಕಾಳಜಿ? ಅಂತಹ ಮಗನಿಗೆ ಒಳ್ಳೆಯ ತಿಳುವಳಿಕೆ ಬರಬೇಕು, ಅವನಿಗೆ ಸ್ವಲ್ಪ ದೇವರ ಬಗ್ಗೆ ಪ್ರಜ್ಞೆ ಬರಬೇಕು ಅಂತ ಏನು ಮನಸ್ಸಿನಲ್ಲಿ ಕಾಳಜಿ ಉಳ್ಳವಳಾಗಿರ್ತಾಳೆ. ಹಾಗಾದರೆ ತಾಯಿ ಮಗುವಿಗೆ ಭಗವಂತನ ಬಗ್ಗೆ ತಿಳುವಳಿಕೆ ಕೊಡುವುದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾಳೆ. ಹಾಗೆಯೇ ಇಲ್ಲಿ ಭಗದತ್ತನ ಪಕ್ಕದಲ್ಲಿ ಯಾರಿದ್ದಾಳೆ? ಭೂಮಿ ಇದ್ದಾಳೆ. ಒಂದು ಬದಿಯಲ್ಲಿ ನರಕಾಸುರ ಇದ್ದ, ಮತ್ತೊಂದು ಬದಿಯಲ್ಲಿ ಭೂಮಿ ಇದ್ದಾಳೆ. ಭೂಮಿ ಈಗಲೂ ಇದೆ, ನರಕಾಸುರ ಇದ್ದ. ಆರಂಭದಿಂದಲೂ ನರಕಾಸುರ ಇದ್ದ, ಭೂಮಿ ಈಗಲೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಹೋಗಿದ್ದಾಳೆ. ಭೂಮಿ ಯಾವುದರ ಸಂಕೇತ? ನರಕಾಸುರ ವಿಪರೀತ ಜ್ಞಾನದ ಅಜ್ಞಾನದ ಸಂಕೇತ. ಆದರೆ ಭೂಮಿ ತಿಳುವಳಿಕೆಯ ಸಂಕೇತ. ಸದ್ಯ ಈಗ ಭಗದತ್ತನಿಗೆ ಭೂಮಿ ಅಜ್ಜಿ ಸ್ಥಾನದಲ್ಲಿದ್ದಾಳೆ. ಹೌದು, ವಿದುರ ಒಂದು ಮಾತು ಹೇಳಿದ್ದುಂಟು. ಭಾರತದಲ್ಲಿ ಒಂದು 4 ಜನ ಯಾವಾಗಲೂ ನಮ್ಮ ಬಳಿಯಲ್ಲಿ ಇರಲೇಬೇಕು ಅಂತ. ಅದರಲ್ಲಿ ಒಂದು ಯಾರು ಅಂತಂದರೆ ಮುದುಕ ಅಂತಂದರು, ವೃದ್ಧ ಅಂತಂದರು. ವೃದ್ಧ ಜ್ಞಾನಿ ಅವಸನ್ನ ಕುಲೀನಃ
ಒಳ್ಳೆಯ ಮಿತ್ರ, ಮನೆಯಲ್ಲಿ ಒಳ್ಳೆಯ ಮುದುಕ ಅಂತ ಅನೇಕ ಒಂದು ನಾಲ್ಕು ಜನರನ್ನು ತಿಳಿಸುವಾಗ ಅದರಲ್ಲಿ ಮುದುಕ, ವೃದ್ಧ, ಅಜ್ಜ, ಅಜ್ಜಿ ಇವರು ಮನೆಯಲ್ಲಿ ಇರಬೇಕು ಅಂತ ಹೇಳಿರತಕ್ಕಂಥ ಮಾತು ಭಾರತದಲ್ಲಿ ಬರುತ್ತೆ. ಯಾಕೆ ಅಂತೆ ಮನೆಯಲ್ಲಿ ವೃದ್ಧ ಯಾಕೆ ಇರಬೇಕಂತೆ? ವೃದ್ಧ ಅವ ಏನು ಮಾಡ್ತಾನೆ ಅಂದರೆ, ನೋಡಪ್ಪ ನಮ್ಮ ಪರಂಪರೆ ಹೀಗೆ, ನಮ್ಮ ಪರಂಪರೆಯಲ್ಲಿ ಇಂಥ ದೇವಸ್ಥಾನಕ್ಕೆ ಇಂಥ ದಿವಸ ಇಷ್ಟು ಕೊಡತಕ್ಕದ್ದು ಉಂಟು ಕ್ರಮದಲ್ಲಿ ಬಂದಿದೆ ಅಂತ ತನ್ನ ಮೊಮ್ಮಗನಿಗೆ ತಿಳಿ ಹೇಳಿ ಅದನ್ನು ಕಾಲಕಾಲಕ್ಕೆ ತಲುಪಿಸುವ ಕೆಲಸ ಅಜ್ಜ ಮಾಡ್ತಾನೆ. ಆದ್ದರಿಂದ ಮನೆಯಲ್ಲಿ ಹಿರಿಯರು ಇರಬೇಕು ಅಂತ ಹೇಳಿದ ಮಾತು. ಆ ಸ್ಥಾನದಲ್ಲಿ ಈ ದಿವಸ ಹಿರಿಯಳು ಅಜ್ಜಿಯ ಸ್ಥಾನದಲ್ಲಿ ಭೂಮಿ ಇದ್ದಾಳೆ. ಯಾವ ಸ್ಥಾನ? ಜ್ಞಾನದ ಸ್ಥಾನದಲ್ಲಿ, ಅಜ್ಜಿಯ ಸ್ಥಾನದಲ್ಲಿ ಭೂಮಿ. ತಾನು ಮೈ ದಾಳಿಕೊಂಡು, ಭೂಮಿ ಅಂದ್ರೆ ಇದೇ ತಾನೆ, ಇದಕ್ಕೆ ಅಭಿಮಾನಿನಿದ್ದಾಳೆ ತಾನೆ, ಅವಳು ಮೈ ದಾಳಿಕೊಂಡು ಸ್ತ್ರೀ ರೂಪವನ್ನು ತಾಳಿಕೊಂಡು ಪ್ರಾಗ್ಜ್ಯೋತಿಷ ಪಟ್ಟಣದಲ್ಲಿ ಭಗದತ್ತನ ಜೊತೆಗೆ ತಾನು ಜ್ಞಾನದ ಪ್ರತೀಕವಾಗಿದ್ದಾಳೆ. ಭೂಮಿ ಅಂದ್ರೆ ಜ್ಞಾನ ಅಂತಂದ್ರು. ನಮ್ಮ ಅಸ್ತಿತ್ವವೇ ಜ್ಞಾನದಿಂದ, ನಮ್ಮ ಇರುವಿಕೆಯೇ ಜ್ಞಾನದಲ್ಲಿ. ಒಬ್ಬ ವ್ಯಕ್ತಿಗೆ ಸಮಾಜದಲ್ಲಿ ಏನಾದರೂ ಆದರ ಮನ್ನಣೆ ಗೌರವ ಸ್ವಲ್ಪ ಆದರೂ ಮಾತು ಅಂತಂದ್ರೆ ಅದು ಬರಬೇಕು ಜ್ಞಾನಪೂರ್ವಕವಾಗಿ. ಒಂದು ಮಾತು ಆಡಬೇಕಾದರೂ ಕೂಡ ಅದರ ಹಿಂದಿನಿಂದ ಜ್ಞಾನ ಇರಬೇಕು. ಪ್ರತಿಯೊಂದಕ್ಕೂ ಕೂಡ ಜ್ಞಾನ ಇಲ್ಲವೋ ಹೆಜ್ಜೆ ಮುಂದೆ ಇಡಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದಕ್ಕೂ ಬೇಕಾದದ್ದು ತಿಳುವಳಿಕೆ. ಈ ಸಾಮಾನ್ಯ ಮಟ್ಟದ ತಿಳುವಳಿಕೆ ಎಲ್ಲರಿಗೂ ಉಂಟು. ಎಲ್ಲರಿಗೂ ಅಂದರೆ ಯಾರಿಗೆ? ಎಲ್ಲರಿಗೆ. ಎಲ್ಲೆಲ್ಲಿ ಪ್ರಾಣ ಅಂತ ಉಂಟೋ ಅಲ್ಲೆಲ್ಲ ತಿಳುವಳಿಕೆ ಅಂತ ಉಂಟು. ಅದು ಮರಗಿಡ ಆಗಲಿ, ಅದೇ ಸ್ಥಾವರಗಳಾಗಲಿ, ಜಂಗಮಗಳಾಗಲಿ, ನಾವೆಲ್ಲ ಜಂಗಮರು. ಜಂಗಮರಲ್ಲಿ ನಾಲ್ಕು ಕಾಲು ಎರಡು ಕಾಲು ಅಂತ ವ್ಯತ್ಯಾಸ ಇರಬಹುದು. ಮರಗಿಡಗಳೆಲ್ಲ ಸ್ಥಾವರಗಳು, ಏಕತ್ರ ಇರತಕ್ಕಂಥವುಗಳು. ಅವುಗಳಲ್ಲಿಯೂ ಕೂಡ ಪ್ರಾಣ ಇದೆ, ನಮಗೂ ಪ್ರಾಣ ಇದೆ. ಪ್ರಾಣ ಇರುವಲ್ಲೆಲ್ಲ ತಿಳುವಳಿಕೆ ಉಂಟು. ತಿಳುವಳಿಕೆಯಿಂದಾಗಿ ವ್ಯಕ್ತಿಯಲ್ಲಿ ಪ್ರವೃತ್ತಿ ಉಂಟಾಗುತ್ತೆ. ಹಾಗಾದರೆ ನಮ್ಮ ನಿಮ್ಮ ಪ್ರವೃತ್ತಿ, ನಮ್ಮ ನಿಮ್ಮ ಚಟುವಟಿಕೆ ತಿಳುವಳಿಕೆಯಿಂದ, ನಮ್ಮ ನಿಮ್ಮ ಅಸ್ತಿತ್ವ ತಿಳುವಳಿಕೆಯಲ್ಲಿ. ನಮ್ಮ ನಿಮ್ಮ ಪ್ರವೃತ್ತಿ ಚಟುವಟಿಕೆ ಭೂಮಿಯಿಂದ, ನಮ್ಮ ನಿಮ್ಮ ಇರುವಿಕೆ ಭೂಮಿಯಲ್ಲಿ. ಭೂಮಿ ಉಂಟೋ ನಾವಿದ್ದೇವೆ, ಭೂಮಿ ಉಂಟೋ ನಮ್ಮಲ್ಲಿ ಚಟುವಟಿಕೆ ಉಂಟು. ಭೂಮಿಯೇ ಇಲ್ಲದಿದ್ದರೆ ನಮ್ಮಲ್ಲಿ ಚಟುವಟಿಕೆ ಹೇಗೆ ಬರುತ್ತೆ, ನಮಗೆ ಜೀವನ ಹೇಗಾಗುತ್ತೆ? ತಿಳುವಳಿಕೆಯೇ ಇಲ್ಲದಿದ್ದರೆ ನಮ್ಮ ಜೀವನ ಹೇಗೆ ಸಾಗುತ್ತೆ? ಉಣ್ಣಬೇಕಂತಾದರೂ ಕೂಡ ಅವನಿಗೆ ಹಸಿವೆ ಆಗಿದೆ ಅಂತ ಒಂದು ತಿಳುವಳಿಕೆ ಬಂದಿರಬೇಕಂತೆ. ತಿಳುವಳಿಕೆ ಇಲ್ಲದೆ ಏನೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಗೊತ್ತಾಗುವುದಿಲ್ಲ ಅಂತಷ್ಟೇ. ಪ್ರತಿಯೊಂದರ ಹಿನ್ನೆಲೆಯಾಗಿ ತಿಳುವಳಿಕೆ ಉಂಟು, ನಮಗೆ ಗೊತ್ತಾಗುವುದಿಲ್ಲ, ನಮ್ಮದಲ್ಲಿ ಸಹಜವಾಗಿ ಪ್ರವೃತ್ತಿ ಅಂತ ಆಗಿದೆ. ಉಪನ್ಯಾಸ ಮುಗಿಯಿತು, ಹೊರಟೆವು. ಹೊರಡಬೇಕಾದ್ರೆ ಏನು ತಿಳುವಳಿಕೆ ಬೇಕು? ಮುಗಿಯಿತು ಅಂತ ತಿಳುವಳಿಕೆ ಬೇಕು. ಮನೆಯಿಂದ ಇಲ್ಲಿಗೆ ಹೊರಡ್ತೇವೆ, ಏನು ತಿಳುವಳಿಕೆ ಇಟ್ಟುಕೊಂಡು ಹೊರಟೆವು? ಉಪನ್ಯಾಸ ಆರಂಭ ಆಗುತ್ತೆ ಅಂತ ತಿಳುವಳಿಕೆ ಇಟ್ಟುಕೊಂಡು ಹೊರಟೆವು. ಇಲ್ಲಿ ಕೂತು ಉಪನ್ಯಾಸ ಕೇಳ್ತಾ ಇದ್ದೇವೆ, ಏನು ಅರ್ಥ ಆಗುತ್ತೆ ಅಂತ ತಿಳುವಳಿಕೆ ಇಟ್ಟುಕೊಂಡು ಇಲ್ಲಿ ಕೂತು ಕೇಳ್ತಾ ಇದ್ದೇವೆ. ಹೆಜ್ಜೆ ಇಡಬೇಕೋ ತಿಳುವಳಿಕೆ. ಹಾಗಾದರೆ ಪ್ರತಿಯೊಬ್ಬನ ಅಸ್ತಿತ್ವ ತಿಳುವಳಿಕೆಯಿಂದ ಹೇಗೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬನ ಅಸ್ತಿತ್ವ ಈ ಭೂಮಿಯಿಂದ. ಆದ್ರಿಂದ ಭೂಮಿ ಅಂತಂದ್ರು ತಿಳುವಳಿಕೆ ಅಂತಂದ್ರು ಒಂದೇ ಅಂದ್ರು ಹಿರಿಯರು. ಅದನ್ನು ಈ ಶಬ್ದದಿಂದ ತೆಗೀತಾರೆ. ಭೂಮಿ, ಭೂ ಶಬ್ದಕ್ಕೇನರ್ಥ, ಮಾ ಶಬ್ದಕ್ಕೇನರ್ಥ, ಈ ಅಕ್ಷರಕ್ಕೇನರ್ಥ? ಭೂ ಶಬ್ದಕ್ಕೆ ಭೂತ ಅಂತಂದ್ರು. ಭೂತ ಅಂದ್ರೆ ಯಾರು? ಸದಾಕಾಲ ನಾವು ಭೂತ 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 ಅಂತ ಕೇಳೋದು. ನಾವು ನೀವು ದಕ್ಷಿಣ ಕನ್ನಡದವರು ಕೇಳಿ 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 ಯಾವುದು ನಮ್ಮಲ್ಲಿ ಭೂತ ಅಂದರೆ, ನಾನು ಮೊನ್ನೆ ಒಂದು ಸಂದರ್ಭದಲ್ಲಿ ಹೇಳಿದ್ದೇನೆ, ಪಿಲ್ಚಂಡಿ, ಪಂಜುರುಳಿ, ಬಬ್ಬರಿಯ, ಜಾರಂದಾಯ ಇವುಗಳನ್ನು ಮಾತ್ರ ಭೂತ 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 ಅಂತ ಕರೆಯುವುದು. ಆದರೆ ಹಿರಿಯರಂದರು ಇದೇನು ಕ್ಷುದ್ರ ಭೂತಗಳು. ದೊಡ್ಡ ಭೂತ ಯಾರು ಗೊತ್ತೋ? ಏಕಃ ವಿಷ್ಣು ಪೃಥಕ್ ಭೂತಂ, ದೊಡ್ಡ ಭೂತ ದೇವರಂತೆ. ಆದ್ದರಿಂದ ನಾವು ಚಿಲ್ಲರೆ ಭೂತಗಳಿಗೆ ಕೋಲ ಕೊಡುವಾಗ ಮೊದಲು ಆ ಭೂತಕ್ಕೆ ಕೋಲ ಕೊಡಬೇಕಲ್ಲ, ಆ ಭೂತವನ್ನು ಎಣಿಸಿಕೊಂಡು ಈ ಭೂತಗಳಿಗೆ ಕೋಲ ಕೊಡಬೇಕಲ್ಲ. ನಾನು ಈ ಮಾತನ್ನು ನಂದಿದ್ದೆ, ನಾವು ದೊಡ್ಡ ಭೂತಕ್ಕೆ ಕೋಲ ಕೊಡದೆ ಈ ಭೂತಗಳಿಗೆ ಕೋಲ ಕೊಟ್ಟರು, ಈ ಭೂತಗಳು ತಾವು ಕೋಲವನ್ನು ತೆಗೆದುಕೊಳ್ಳುವಾಗ ತಮಗೆ ಕೊಟ್ಟ ಹವಿಸ್ಸನ್ನು ತಮ್ಮ ಭೂತಕ್ಕೆ ತೋರಿಸಿ ತಾವು ತಿಂತಾವೆ ನಾನು ಅಂದಿದ್ದೆ. ಅವುಗಳಿಗಿರುವ ಬುದ್ಧಿ ನಮಗಿಲ್ಲ. ಹಾಗಾದರೆ ಏಕಃ ವಿಷ್ಣು ಪೃಥಕ್ ಭೂತಂ, ಎಲ್ಲಿಯ ತನಕ ಆ ಮಾತು ಎಷ್ಟು ಚೆನ್ನಾಗಿ ಉಂಟು ಗೊತ್ತೋ? ಒಬ್ಬನೇ ದೇವರು ದೊಡ್ಡ ಭೂತ. ಎಂತಹ ಭೂತ? ನಮ್ಮ ನಿಮ್ಮ ಗುಂಪಲ್ಲಿ ಸೇರುವ ಭೂತವೇ ಇಲ್ಲ, ಅದೊಂದು ವಿಲಕ್ಷಣ ಭೂತ ಅಂತಾರೆ. ಏನು ವಿಲಕ್ಷಣ ಭೂತ ಅಂದರೆ, ಆ ಭೂತಕ್ಕೆ ಸಾವು ಇಲ್ಲ, ಉತ್ಪತ್ತಿಯೂ ಇಲ್ಲ. ಆ ಭೂತ ಸ್ವತಂತ್ರ, ಅಸ್ವತಂತ್ರ ಅಲ್ಲ. ನಮ್ಮ ನಿಮ್ಮ ಭೂತಗಳಾದರೆ ಅಸ್ವತಂತ್ರಗಳು,
ಅಲ್ಲಿ ಒಬ್ಬ ಇರ್ತಾನೆ, ನೀವು ಕೋಲ ನೋಡಿದವರು, ನಾನು ಕೋಲ ನೋಡಿದವ. ಆ ಭೂತಕ್ಕೆ ಮೈಯಲ್ಲಿ ಬರಬೇಕಾದ್ರೆ ಏನಾಗಬೇಕು ಗೊತ್ತಾ? ವಾದ್ಯ ಬೇಕು. ಅಕಸ್ಮಾತ್ ವಾದ್ಯ ಇಲ್ಲ.